ಎಲ್ಲ ಹೊರಗಾಗುತ್ತೆ, ಎಲ್ಲ ಪಾಸಿಟಿವ್ ಆಗಿ ಆಗುತ್ತೆ. ಮನಸ್ಸು ಶುದ್ಧ ಆಗುತ್ತೆ, ಮನೆಯು ಶುದ್ಧ ಆಗುತ್ತೆ, ಮನೆಯ ವಾತಾವರಣ ತಿಳಿಯಾಗುತ್ತೆ, ಸುಂದರವಾಗಿ ಅನಿಸುತ್ತೆ ಅಂತಾರವಾಗ. ಅಯ್ಯೋ ನಿಮ್ಮ ಮನೆಗೆ ಬಂದ್ರೆ ಎಷ್ಟು ಆನಂದ ಆಗುತ್ತೀರಿ, ಎಷ್ಟು ಸಮಾಧಾನ ಇದೆ ನಿಮ್ಮ ಮನೆಯಲ್ಲಿ, ನಾವು ಇಲ್ಲೇ ಕುತ್ಕೋಬೇಕು ಅನಿಸ್ತಾ ಇದೆ, ನಾನು ಏನೇನೋ ಎಷ್ಟು ವಿಚಾರ ಮಾಡ್ಕೊಂಡು ಬಂದಿದ್ದೆ, ಇಲ್ಲಿ ಬಂದ್ಮೇಲೆ ಎಷ್ಟು ಆರಾಮ ಅನಿಸ್ತಾ ಇದೆ ರೀ, ತುಂಬಾ ಚೆನ್ನಾಗಾಯ್ತು, ಹಿಂಗೆ ಇದೆ, ಎಷ್ಟು ಆರಾಮ ಅನಿಸ್ತಾ ಇದೆ ಅಂತೀವಲ್ಲ, ಅಂತ ಮನೆ ನಮ್ಮದಾಗ್ಬೇಕಂದ್ರೆ ನಾವು ಮನೆಯಲ್ಲಿ ಪ್ರತಿದಿನ ಭಜನೆಯನ್ನ ಹಾಡ್ತಾ ಇರ್ಬೇಕು. ಯಾಕೆ ನನಗೆ ಹಾಡಕ್ಕೆ ಬರಂಗಿಲ್ಲ, ನೀವು ಹೋಗ್ಲಿ ಬಿಡ್ರಿ, ಬಾತ್ರೂಮ್ ಸಿಂಗರ್ಸ್ ಅಂತಾರಲ್ಲ ಆ ತರ ಹಾಡಿ, ನೀವು ಏನು ಕಷ್ಟ ಇಲ್ಲ, ಭಜನೆ ಬಂದ್ರೆ ಬರ್ಬೇಕಂದ್ರೆ ನಾವು ಸಂಗೀತ ಶಾಲೆಗೆ ಹೋಗಿ ಕಲಿಬೇಕು ಅಂತ ಏನಿಲ್ಲ, ಸುಮ್ಮನೆ ಹಾಡ್ತಾ ಇರಿ ಹಾಡ್ತಾ ಇರಿ ಹಾಡ್ತಾ ಇರಿ, ನಿಮಗೆ ಏನ್ ಬಂದಿತ್ತು, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಹಾಡಿ ಸುಮ್ಮನೆ ಏನ್ ಕಷ್ಟ ಆಗುತ್ತೆ. ಅದಕ್ಕೇನು ರಾಗ ಬೇಕಾಗಿಲ್ಲ, ತಾಳ ಬೇಕಾಗಿಲ್ಲ, ತಂಬೂರಿ ಇರ್ಬೇಕಲ್ಲ, ಏನು ಬೇಕಾಗಿಲ್ಲ, ಸುಮ್ಮನೆ ನೀವು ಮಾಡ್ತಾ ಹೋಗಿ. ಅವಾಗ ಓಂ ನಮ ಶಿವಾಯ ಅಂತ 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 ನಿಮಗೆ ನಮಗೆ ಆಮೇಲೆ ಇನ್ನೊಂದು ನೆನಪಾಗುತ್ತೆ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಅದು ಚಾಲು ಆಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೋಗುತ್ತೆ, ಏ ಅಂಬೆ ಜಗದಂಬೆ, ಓ ಅಂಬೆ ಜಗದಂಬೆ, ಎಷ್ಟು ಸಂತೋಷ ಆಗ್ತಾ ಇದೆ ನನಗೆ, ಎಷ್ಟು ಆನಂದ ಆಗ್ತಾ ಇದೆ ಅಮ್ಮ, ಈ ಆನಂದ ನನಗೆ ಹೀಗೆ ಸದಾ ಕೊಡಮ್ಮ, ಹಾಗೆ ನೆನಪಾಗುತ್ತೆ. ಇನ್ನೊಂದು ಸ್ವಲ್ಪ ಹೋದ್ಮೇಲೆ ಅಯ್ಯೋ ನನ್ನ ಗಂಡ ಯಾಕೋ ಸಿಟ್ಟು ಸಿಟ್ಟು ಮಾಡ್ಕೊಳ್ತಾ ಇದ್ದಾನೆ ಇವತ್ತು, ಅವ್ರಿಗೂ ಸ್ವಲ್ಪ ಸಮಾಧಾನ ಕೊಡಮ್ಮ ಮನೆ ಕೇಳ್ತೀವಿ. ಆಮೇಲೆ ಅಯ್ಯೋ ನನ್ನ ಮಕ್ಕಳು ಶಾಲೆಗೆ ಸರಿಯಾಗಿ ಹೋಗ್ತಾ ಇಲ್ಲ, ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ, ಅವ್ರಿಗೂ ಒಳ್ಳೆ ಬುದ್ಧಿ ಕೊಡು ತಾಯಿ ಅಂತ ಕೇಳ್ತೀವಿ. ಮನೆ ಸರಿಯಾಗುತ್ತೆ, ಗಂಡ ಸರಿಯಾಗ್ತಾನೆ, ಮಕ್ಕಳು ಸರಿಯಾಗ್ತಾರೆ, ಅವರೆಲ್ಲ ಸರಿ ಆಗ್ಬೇಕಂದ್ರೆ ಮೊದಲು ನಾ ಸರಿ ಆಗ್ಬೇಕು, ನಾ ಸರಿ ಆದ್ರೆ ಅವರೆಲ್ಲ ಸರಿ ಆಗ್ತಾರಲ್ವಾ. ಆ ತರ ನಾವು ಈ ಭಜನೆಯನ್ನ ಮಾಡುವಾಗ ಭಜನೆಯಲ್ಲಿ ಆನಂದ ಪಡಿಬೇಕಂದ್ರೆ ಎಲ್ಲಿ ದೇವಸ್ಥಾನಕ್ಕೆ ಬರಬೇಕು, ನಗರ ಸಂಕೀರ್ತನೆಗೆ ಬರಬೇಕು. ಹಾಗೆ ಹೇಳಿದಂತ ನಾಳೆಯಿಂದ ಯಾರಾದ್ರೂ ಬಂದು ನಗರ ಸಂಕೀರ್ತನೆ ಬರೋದು ಬಿಟ್ಟಿಲ್ಲ, ಮತ್ತೆ ಬನ್ನಿ ದಸರಾ ಹಬ್ಬ ಮುಗಿಯೋ ತನಕ ಪ್ರತಿದಿನ ಬನ್ನಿ. ನಾವು ನಿತ್ಯ ಮನೆಯಲ್ಲಿಯೂ ಸಹ ಭಜನೆಯನ್ನ ಹಾಡ್ತಾ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಮನೆಯಲ್ಲಿ ಇದ್ರೆ ನಮ್ಮ ಮನಸ್ಸಲ್ಲಿ ಯಾವ ಬೇಡದೇ ವಿಚಾರ ಬರೋದಿಲ್ಲ.